ರವಿ ಅವರು ಸರ್, ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ 32 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ, ನನಗೆ ಸಾಮಾನ್ಯ ಕಾರ್ಯಕರ್ತ ಮಾತಾಡೋಕೆ ತುಂಬ ಇದೆ, ಮಾತಾಡಿದ್ರೆ ನನಗೆ ತಿರುಗುಬಾಣ ಆಗುತ್ತೆ, ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಸೀಟ್ ರಿವ್ಯೂ ಸಾಮರ್ಥ್ಯ ಇದಿಲ್ಲ ಅಂತ ನಾನು ಹೇಳಲ್ಲ, ಸಹಜ ನಿರೀಕ್ಷೆ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತೆ, ಎಲ್ಲ ಸರಿ ಮಾಡ್ಕೊಂಡು ಒಟ್ಟಾಗಿ ಬಂದಾಗ ಹೋಗ್ತಾರೆ ವಿಜೇಂದ್ರ ಅವರು, ಸಹಜ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಸನ್ಮಾನ್ಯ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಎಲ್ಲರೂ ಕರೆ ಮಾತಾಡ್ತಾರೆ. ಇಲ್ಲಿ ಇನ್ನೊಂದು, ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಹೇಳ್ತಾರೆ, ಯಡಿಯೂರಪ್ಪನವ್ರ ಮಗ ಅಂತ ಕೊಡೋದ್ರೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ನಿಮಗೆ ಯಾವ ಕ್ವಾಲಿಫೈಡ್ ಇದೆ? ಪ್ರಿಯಾಂಕಾ ಖರ್ಗೆ ಅವರೇ, ಬರಮಣ 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 ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಂತ ನಿಮಗೆ ಮಂತ್ರಿ ಸ್ಥಾನ ಕೊಡಿದ್ದಾರೆ, ಶಾಸಕನ ಆಯ್ಕೆ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ. ಈ ಬಹುತೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳ ಮತ್ತು ಕಾಂಗ್ರೆಸ್ಸಿನ ಮುಖಂಡರ ಮಕ್ಕಳು ತಾನೆ? ಇಂದಿರಾ ಗಾಂಧಿ ಕುಟುಂಬ ಅದು. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದ್ದು ಒಂದು ಕುಟುಂಬ, ಆದರೆ ಈ ಒಂದು ಒಬ್ಬ ಹಿಂದೂ ವರ್ಗದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇದ್ದಾರೆ, ಕುಟುಂಬ ರಾಜಕಾರಣಿ ಎಲ್ಲಿದೆ? ಇಲ್ಲಿ ಯಡಿಯೂರಪ್ಪನವ್ರ ಮಗ ಅಂತಲ್ಲ, ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ನಡೆದಂಥ ಎಲ್ಲ ಉಪಚುನಾವಣೆಗಳು ಅವ್ರ ಸಾರಥ್ಯದಲ್ಲಿ ನಾವೆಲ್ಲ ಗೆದ್ದಿದ್ವಿ. ಅವರ ಸಂಘಟನೆ ಸಾಮರ್ಥ್ಯ, ಯುವ ಮೋರ್ಚಾ ರಾಜ್ಯದ ಅಧ್ಯಕ್ಷ ಆಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಉಪಾಧ್ಯಕ್ಷ ಆಗಿ ಎಲ್ಲ ಅನುಭವ ಇದೆ. ಅವರ ಸಂಘಟನೆ ಸಾಮರ್ಥ್ಯವನ್ನು ನೋಡಿ ಇವತ್ತು ರಾಜ್ಯದ ಅಧ್ಯಕ್ಷ ದೀಪಾವಳಿ ಗಿಫ್ಟ್ ಕೊಟ್ಟಿದ್ದಾರೆ, ಅತ್ಯಂತ ಸಂತೋಷ ಆಗಿದೆ. ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಅಂತ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ, ನಿನ್ನೆ ಆ ರಾಜ್ಯಾಧ್ಯಕ್ಷ ಆಯ್ಕೆ ಆಗುವ ಪೂರ್ವದಲ್ಲಿ ಕೂಡ ನಿನ್ನೆ ಮಾತಾಡಿದ್ರು ಗೊತ್ತಿಲ್ಲ, ಈಗ ಯಡಿಯೂರಪ್ಪನವ್ರಿಗೆ ಆದ ಅನ್ಯಾಯ ಸರಿ ಆಯ್ತದ? ಈಗ ನಾನು ಒಂದೇ ಮಾತು ಹೇಳಿದೆ, ನಿನ್ನೆವರೆಗೂ ಸಂಘರ್ಷ, ನಿನ್ನೆ ರಾತ್ರಿಯಿಂದ ಸಾಮರಸ್ಯದಿಂದ ನಾವೆಲ್ಲ ಒಟ್ಟಾಗಿ ಒಂದು ಕುಟುಂಬ ಸದಸ್ಯ ಆಗಿ ಹೋಗ್ತೀವಿ, ಸಹಜ ಅಲ್ಲ, ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಈಗ ಸಂಘರ್ಷದಿಂದ ಸಾಮರಸ್ಯ, ಈ ಸಂಘರ್ಷ ಮಾಡಲೇಬೇಕು ತಾನೆ? ಈಗ ನಾವು ಚುನಾವಣೆಗೆ ಹೋಗ್ತೀವಿ, ಕಾಂಗ್ರೆಸ್ ತನ್ನ ಸಂಘರ್ಷ ಮಾಡಲೇಬೇಕು ತಾನೆ? ಸಂಘರ್ಷದಿಂದ 28 ಲೋಕಸಭೆ ಆಯ್ಕೆ ಆಗ್ತೀವಿ. ರೇಣುಕಾಚಾರ್ಯ ಅವರಿಂದ ಯಾವುದೇ ರೀತಿಯ ಅಸಮಾಧಾನದ ಮಾತುಗಳನ್ನ ಲೋಕ ಹಿಡಿದ್ರೆ ಮುಂದೆ ಸೌಮ್ಯ ಇನ್ನು ಮುಂದೆ ದೀಪಾವಳಿ ಪಾರ್ಟಿ ಕೊಟ್ಟಿದ್ದಂತ ನೋಟಿಸ್ ನೋ ಕಾಮೆಂಟ್ಸ್, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅರೆ, ನಾನು ಬಿಜೆಪಿ ಬಿಟ್ಟಿದ್ದೇನೆ. ಈಗ ನೋಡಿ, ಯಡಿಯೂರಪ್ಪನವ್ರು ಯಾರು? ನಿನ್ನೆ ಬೆಳಗ್ಗೆ ಯಡಿಯೂರಪ್ಪನವ್ರಿಗೆ ಬಂದು ಅವರಿಗೆ ದೀಪಾವಳಿ ಹಬ್ಬ ಶುಭಾಶಯನ ಕೋರಿ ಹೋಗಿದ್ದೀನಿ. ಯಡಿಯೂರಪ್ಪ ಯಾರು? ಬಿಜೆಪಿ ತಾನೆ, ಪಕ್ಷವನ್ನು ಕಡಿತಾನೆ. ಅವ್ರ ಮುಖಾಂತರ ಎಲ್ಲವನ್ನೂ ನೋಡ್ತೀವಿ ನಾವು, ಯಡಿಯೂರಪ್ಪನವ್ರ ಮುಖಾಂತರ. ಥ್ಯಾಂಕ್ ಯು.